ಇತ್ತೀಚಿಗೆ ಪ್ರತಿನಿತ್ಯ ನಾವು ಮೈಸೂರು ಜಿಲ್ಲೆಯಲ್ಲಿ ಚಿರತೆ ಸರಿ ಆಯಿತು ಅಲ್ಲಿ ಸರಿಯಾಯಿತು ಅಂತ ಕೇಳ್ಬರ್ತಾ ಇದೆ ಆದರೆ ಚಿರತೆ ಸರಿಯಾದ ನಂತರ ಅದು ಏನಾಗುತ್ತೆ ಅದಕ್ಕೆ ಇತ್ತೀಚೆಗೆ ಡಿ ಸಿ ಎಫ್ ಬಸವರಾಜ್ ಸರ್ ಬಂದ ನಂತರ ಅದಕ್ಕೆ ಮೈಕ್ರೋ ಚಿಪ್ನ ಒಂದು ಕೆಲಸ ನಡೀತಾ ಇದೆ ಈ ಮೈಕ್ರೋಚಿಪ್ನ ಚಿಪ್ನ ಹೇಗೆ ಅಳವಡಿಸ್ತಾರೆ ಅದರ ಉಪಯೋಗ ಏನು ಅನ್ನೋದ್ರ ಬಗ್ಗೆ ಸ್ವತಃ ನಾವು ಡಿ ಸಿ ಎಫ್ ಬಸವರಾಜ್ ಸರ್ ಹತ್ರ ಮಾತ್ರ ಬನ್ನಿ ಸರ್ ನಮಸ್ತೆ ಈ ಮೈಕ್ರೋಚಿಪ್ನ ಅಳವಡಿಸೋದು ಏಕೆ ಸರ್ ಮುಖ್ಯವಾಗಿ ಯಾವುದೇ ಲೆಪರ್ಡ್ ಅಂದರೆ ಚಿರತೆಯನ್ನು ನಾವು ಸೆರೆ ಹಿಡಿದ ನಂತರ ಅವುಗಳನ್ನ ಪುನಃ ಗುರುತು ಮಾಡಲಿಕ್ಕೆ ಮೊದಲನೇದಾಗಿ ನಾವು ಮೈಕ್ರೋ ಚಿಪ್ಪನ್ನು ಅಳವಡಿಸ್ಲಿಕ್ಕೆ ಒಂದು ಯೋಜನೆಯನ್ನು ಅಮ್ಮಕೊಂಡಿದ್ದೀವಿ ಇದರಲ್ಲಿ ಆ ಪ್ರತಿಯೊಂದು ಸೆರೆ ಹಿಡಿದಂಥ ಚಿರತೆಯ ಬಾಲದ ಬುಡದಲ್ಲಿ ಸಬ್ಡರ್ಮಲ್ ಅಂತಂದರೆ ಸ್ಕಿನ್ ಕೆಳಗಡೆ ಒಂದು ಸಣ್ಣ ನೀಡಲ್ ಇನ್ಸರ್ಟ್ ಮಾಡಿ ನಾವು ಹೇಗೆ ಇಂಜೆಕ್ಷನ್ ಕೊಡ್ತೀವಿ ಆ ರೀತಿಯಾಗಿ ಒಂದು ಮೈಕ್ರೋ ಚಿಪ್ ಅಂತ ಅಳವಡಿಸ್ತೀವಿ ಆ ಮೈಕ್ರೋ ಚಿಪ್ ಒಂದು ಬಾರ್ ಕೋಡೆಡ್ ಇರ್ತದೆ ಆ ಅದರಲ್ಲಿ ಒಂದು ನಂಬರ್ ಪ್ರತಿ ಮೈಕ್ರೋ ಒಂದು ನಂಬರ್ ಇರುತ್ತೆ ಅದಕ್ಕೆ ಒಂದು ಮೈಕ್ರೋಚಿಪ್ ರೀಡರ್ ಅಂತ ಬರುತ್ತೆ ಆ ರೀಡರನ್ನು ಆ ಸ್ಕಿನ್ ಮೇಲ್ಗಡೆ ಇಡಿದ್ರೆ ಒಳಗಡೆ ಇರತಕ್ಕಂಥ ನಂಬರು ಈ ರೀಡರಲ್ಲಿ ಡಿಸ್ಪ್ಲೇ ಆಗುತ್ತೆ ಇದಕ್ಕೆ ಇದ್ರ ಜೊತೆಯಲ್ಲಿ ಇದು ಯಾವ ಜಾಗದಲ್ಲಿ ಸೆರೆ ಹಿಡಿಯಲಾಗಿತ್ತು ಇದರ ವಯಸ್ಸೆಷ್ಟು ಇದು ಯಾವ ಗಂಡು ಹೆಣ್ಣೋ ಮತ್ತು ಈ ಮುಂಚೆ ಎಷ್ಟು ಬಾರಿ ಮನುಷ್ಯನ ಅಥವಾ ಜಾನುವಾರುಗಳನ್ನ ಅಟ್ಯಾಕ್ ಮಾಡಿತ್ತು ಈ ಎಲ್ಲ ದಾಖಲಾತಿಗಳನ್ನ ಇದರ ಬ್ಯಾಕ್ ಎಂಡಲ್ಲಿ ನಾವು ಸ್ಟೋರ್ ಮಾಡಿರ್ತೇವೆ ಸೊ ಇದರಿಂದ ಪ್ರಯೋಜನ ಏನಾಗ್ತದೆ ಅಂತಂದರೆ ಮುಂದಿನ ಬಾರಿ ಪುನಃ ಏನಾದರೂ ಇದನ್ನು ನಾವು ಒಂದು ವೇಳೆ ಇದನ್ನು ನ್ಯಾಷನಲ್ ಪಾರ್ಕ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಲಿ ಬಿಟ್ಟಿರ್ತೀವಿ ಅಲ್ಲಿಂದ ಪುನಃ ಯಾವುದಾದ್ರೂ ಜನವಸತಿ ಪ್ರದೇಶಗಳಲ್ಲಿ ಅದು ಕಾಣಿಸ್ಕೊಂತು ಪುನಃ ಅದನ್ನು ಸೆರೆ ಹಿಡಬೇಕಾಯಿತು ಅಂತಂದರೆ ಮೊದಲು ನಾವು ಚೆಕ್ ಮಾಡ್ತೇವೆ ಇದೇನಾದರೂ ಈ ಮುಂಚೆ ಸೆರೆ ಹಿಡ್ದಿದ್ದ ಅಂತ ಸೊ ಆ ಟೈಮಲ್ಲಿ ನಮಗೆ ಇದರಿಂದ ಈ ಹಿಂದೆ ಏನು ನಾವು ಇದಕ್ಕೆ ಡೇಟಾ ಸ್ಟೋರ್ ಮಾಡಿರ್ತೀವಿ ಇದು ಎಷ್ಟು ಜನರ ಮೇಲೆ ಅಟ್ಯಾಕ್ ಮಾಡಿತ್ತು ಎಷ್ಟು ಲೈಫ್ ಸ್ಟಾಕ್ ಅಥವಾ ಜಾನುವಾರುಗಳನ್ನ ಕಿಲ್ ಮಾಡಿತ್ತು ಈ ಡೇಟಾ ಏನು ಸ್ಟೋರ್ ಮಾಡಿರ್ತೀವಿ ಇದು ನಮಗೆ ಮಾಹಿತಿ ಮೈಕ್ರೋಚಿಪ್ನಿಂದ ಸಿಗುತ್ತೆ ಆ ಆಧಾರದ ಮೇಲೆ ಇದನ್ನ ಪುನಃ ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ನ್ಯಾಷನಲ್ ಪಾರ್ಕಿಗೆ ಬಿಡಬೇಕಾ ಅಥವಾ ಇದನ್ನ ಝೂಗೆ ಕಳ್ಸಬೇಕಾ ಅಂತಕ್ಕಂಥ ಒಂದು ನಿರ್ಧಾರವನ್ನು ತಗೊಳ್ಳಿಕ್ಕೆ ಸುಲಭ ಆಗುತ್ತೆ ಅಂತೇಳಿ ಸೊ ಇದ್ರ ಜೊತೆಗೆ ಮೈಕ್ರೋಚಿಪ್ ಹೊರಗಡೆ ಬರಿಗಣ್ಣಿಗೆ ಕಾಣೋದಿಲ್ಲ ಅದನ್ನ ರೀಡರ್ ಅದರ ಬಾಡಿಗೆ ಹತ್ತಿರದಲ್ಲಿ ಇಟ್ಕೊಂಡಾಗ ಮಾತ್ರ ಮೈಕ್ರೋಚಿಪ್ ನಮಗೆ ಅಳವಡಿಸಿದ್ದಾರೆ ಅಂತ ಗೊತ್ತಾಗ್ತದೆ ಅದನ್ನು ಸುಲಭವಾಗಿ ಗೊತ್ತಿಡಿಬೇಕು ಅನ್ನೋ ಕಾರಣಕ್ಕೆ ಮೈಕ್ರೋಶಿಪ್ ಅಳವಡಿಸಿದಂಥ ಎಲ್ಲ ಲೆಪರ್ಡ್ಗಳಿಗೂ ಚಿರತೆಗಳಿಗೂ ಕಿವಿ ಹತ್ರ ಒಂದು ವಿ ಶೇಪಲ್ಲಿ ಕಿವಿಯನ್ನು ಕಟ್ ಮಾಡ್ತೇವೆ ಸೊ ಅದು ಅಂಡರ್ ಅನಸ್ತೇಷ್ಯಾ ಕಂಪ್ಲೀಟ್ ಪ್ರೊಸೀಜರ್ ಪೂರ್ತಿ ಅದಕ್ಕೆ ಅರವಳಿಕೆ ಮದ್ದನ್ನು ನೀಡಿ ಈ ಮೈಕ್ರೋಚಿಪ್ ಅಳವಡಿಸೋದಾಗಲಿ ಮತ್ತು ವಿ ಶೇಪಲ್ಲಿ ಕಿವಿ ಹತ್ರ ಇಯರ್ ನಾಚಿಂಗ್ ಇಯರನ್ನು ಕ್ಲಿ ಕ್ಲಿಪ್ ಮಾಡೋದಾಗಲಿ ಈ ಪ್ರೊಸೀಸರ್ ನಡೆಯುತ್ತೆ ಇದರಿಂದಾಗಿ ಸುಲಭವಾಗಿ ನಾವು ಮೈಕ್ರೋಚಿಪ್ ಅಳವಡಿಸೋಂಥ ಚಿರತೆ ಯಾವುದು ಅಂತ ಬರಿಗಣ್ಣಿಂದನೇ ದೂರದಿಂದನೇ ಯಾವುದೇ ಅರವಳಿಕೆ ಮದ್ದು ನೀಡದೇನೆ ಗುರ್ತಿಸ್ಬೋದು ಸೆರೆ ಹಿಡಿದ ನಂತರ ಮೈಕ್ರೋಚಿಪ್ ರೀಡರನ್ನು ಯೂಸ್ ಮಾಡಿಕೊಂಡು ಈ ಹಿಂದೆ ಇದರಿಂದ ಯಾವ ರೀತಿ ಸಮಸ್ಯೆ ಆಗಿತ್ತು ಮತ್ತೆ ಇದನ್ನ ಇದ್ರ ಬಗ್ಗೆ ಯಾವ ರೀತಿ ನಿರ್ಧಾರ ತಗೋಬೇಕು ಅನ್ನೋದ್ರ ಬಗ್ಗೆ ನಮಗೆ ನಿರ್ಧರಿಸಲಿಕ್ಕೆ ಅನುಕೂಲ ಆಗ್ತದೆ ಹೋಗಿ ಸಣ್ಣ ನೀಡಲು ಒಂದು ಸಣ್ಣ ಗುಂಡು ಪಿನ್ನಷ್ಟು ಸೈಜ್ ನೀಡಲು ಹೋಗಿ ಕೂತ್ಕೊಳ್ಳುತ್ತದೆ ಹಾಗಾಗಿ ಇದು ಆರೋಗ್ಯದ ಮೇಲೆ ಎಲ್ಲ ಸ್ಟಡಿ ಆಗಿದೆ ಯಾವುದೇ ರೀತಿ ಅಡ್ಡ ಪರಿಣಾಮ ಬೀರೋದಿಲ್ಲ ಮುಖ್ಯವಾಗಿ ನಾನು ಈ ಮೊದಲು ಕೂಡ ಹೇಳಿದಾಗೆ ಮೊದಲು ನಮಗೆ ರಣಹದ್ದುಗಳ ಸಂತತಿ ಕಡಿಮೆ ಆಗ್ತಾ ಬಂತು ರಣಹದ್ದುಗಳಿದ್ದಾಗ ಏನಾಗ್ತಾ ಇತ್ತು ಅಂತಂದರೆ ಯಾವುದೇ ರೀತಿ ಮೀಟ್ ವೇಸ್ಟ್ ಬರ್ತಾ ಇತ್ತು ಮಾಂಸ ತ್ಯಾಜ್ಯ ಏನು ಬರ್ತಾಯಿತ್ತು ಅದನ್ನು ರಣಹದ್ದುಗಳು ಪೂರ್ತಿ ಸ್ವಚ್ಛಗೊಳಿಸ್ತಾ ಇದ್ವು ಯಾವಾಗ ರಣಹದ್ದುಗಳ ಸಂತತಿ ನೈಂಟಿ ನೈಂಟಿಯಿಂದ ಕಡಿಮೆ ಆಗ್ತಾ ಬಂತು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಈಚೆಗೆ ಸೊ ಆ ಜಾಗವನ್ನು ನಾಯಿಗಳು ಆಕ್ರಮಿಸ್ಕೊಳ್ಳೋಕೆ ಶುರು ಮಾಡಿದ್ವು ನಾಯಿಗಳಿಗೆ ಯಥೇಚ್ಛವಾಗಿ ಮಾಂಸ ತ್ಯಾಜ್ಯ ಸಿಗ್ತಾ ಇರೋದರಿಂದ ನಾಯಿಗಳ ಸಂತತಿಯಲ್ಲಿ ವಿಪರೀತವಂತ ವೃದ್ಧಿ ಆಗ್ತಾ ಇದೆ ಇದರಿಂದಾಗಿ ಈ ನಾಯಿಗಳನ್ನು ಮತ್ತು ಈ ವೇಸ್ಟನ್ನು ಮಾ ಮೀಟ್ ವೇಸ್ಟನ್ನು ಅರಿಸ್ಕೊಂಡು ಚಿರತೆಗಳು ಅರ್ಬನ್ ಪ್ರದೇಶಗಳಿಗೆ ನಗರ ಪ್ರದೇಶಗಳಿಗೆ ಎಸ್ಪೆಷಲಿ ನಗರ ಪ್ರದೇಶದ ಫ್ರಿಂಜ್ ಏರಿಯಾಗಳಿಗೆ ಹೊರವಲಯಗಳಿಗೆ ಜಾಸ್ತಿ ಭೇಟಿ ಕೊಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮುಖ್ಯವಾಗಿ ಇದರಲ್ಲಿ ಕಾರಣ ಅಂತಂದರೆ ಒಂದು ಅದಕ್ಕೆ ಚಿರತೆಗಳಿಗೆ ಸಾಮಾನ್ಯವಾದಂಥ ಆಹಾರ ಬಂದು ನಾಯಿಗಳು ನಾಯಿ ಅಥವಾ ನಾಯಿ ಸೈಜ್ನ ಚಿಕ್ಕ ಪ್ರಾಣಿಗಳನ್ನೇ ಅದು ಬೇಟೆ ಆಡ್ತಕ್ಕಂಥದ್ದು ಈಗ ವಿಪುಲವಾಗಿ ಸಿಗ್ತಕ್ಕಂಥ ವಿಪುಲವಾಗಿ ಈ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಇದು ಸುಲಭವಾಗಿ ಸಿಗ್ತಕ್ಕಂಥ ಬೇಟೆ ಪ್ರಾಣಿಯಾಗಿರೋದ್ರಿಂದ ನಗರ ಪ್ರದೇಶಗಳಿಗೆ ಈ ಚಿರತೆಗಳು ಭೇಟಿ ಕೊಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗಿದೆ ಅದರ ಜೊತೆಯಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥ ಜನಸಂಖ್ಯೆಯಿಂದಾಗಿ ಹೊಸ ಹೊಸ ಪ್ರದೇಶಗಳು ಈ ಹಿಂದೆ ಕಾಡು ಅಥವಾ ಕಾಡಿನ ಸ್ವರೂಪ ಹೊಂದಿರತಕ್ಕಂಥ ಪ್ರದೇಶಗಳು ಕೂಡ ಜನರ ವಾಸಕ್ಕೆ ಒಳಪಡ್ತಾ ಇರೋದರಿಂದ ಅಲ್ಲೂ ಕೂಡ ನಮಗೆ ಚಿರತೆಗಳನ್ನ ನೋಡ್ತಕ್ಕಂಥ ಸಾಧ್ಯತೆ ಅಂದರೆ ಎನ್ಕೌಂಟರ್ ರೇಟ್ ಜಾಸ್ತಿ ಆಗ್ತಾ ಇದೆ ಸೊ ಅದರಿಂದ ಈ ಎಲ್ಲ ಕಾರಣಗಳಿಂದಾಗಿ ಚಿರತೆಗಳು ನಗರ ಪ್ರದೇಶಕ್ಕೆ ಬರ್ತಾ ಇದ್ದಾವೆ ನಾವು ಕೂಡ ಚಿರತೆಗಳು ವಾಸ ಇರ್ತಕ್ಕಂಥ ಪ್ರದೇಶಗಳಿಗೆ ಹೋಗ್ತಾ ಇದ್ದೀವಿ ಇದರಿಂದಾಗಿ ನಮಗೆ ಚಿರತೆಗಳ ಸಮಸ್ಯೆ ಜಾಸ್ತಿ ಆಗ್ತಾ ಈ ಬಗ್ಗೆ ಮೊನ್ನೆ ದಿನ ಕೂಡ ಒಂದು ಎರಡು ದಿನದಿಂದ ಒಂದು ನಂಜನಗೂಡಲ್ಲಿ ಈ ರೀತಿ ಉರುಳಿಗೆ ಬಿದ್ದಂಥ ಚಿರತೆ ಒಂದು ಸಾವನ್ನಪ್ಪಿತು ಅದಕ್ಕೆ ಸಂಬಂಧಪಟ್ಟಾಗೆ ಅವರ ಮೇಲೆ ಒಂದು ಪ್ರಕರಣವನ್ನು ಒಳ್ಳೆ ಪ್ರೊಟೆಕ್ಷನ್ ಆ್ಯಕ್ಟ್ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೀವಿ ಈ ಬಗ್ಗೆ ಜನ ಜನರಿಗೂ ಕೂಡ ತಿಳುವಳಿಕೆಯನ್ನು ಮಾಧ್ಯಮಗಳ ಮೂಲಕ ಕೊಡ್ತಾ ಇದ್ದೇವೆ ಮತ್ತು ಈ ಸ್ನೇರ್ ಕೋಂಪಿಂಗ್ ಆಪರೇಷನ್ ಅಂತ ಹೇಳಿ ಅಂದರೆ ಈ ಉರುಳುಗಳನ್ನು ತಡಿಲಿಕ್ಕೆ ಒಂದು ಅಭಿಯಾನ ರೀತಿಯಲ್ಲಿ ಎಲ್ಲೆಲ್ಲಿ ತೋಟಗಳಿರ್ತವೆ ಮುಖ್ಯವಾಗಿ ಎಲ್ಲಿ ಈ ಚಿರತೆಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಆ ತೋಟಗಳ ಸುತ್ತ ನಮ್ಮ ಲೆಪರ್ ಟಾಸ್ಕ್ ಫೋರ್ಸ್ ಮತ್ತೆ ನಮ್ಮ ಸಿಬ್ಬಂದಿಗಳನ್ನ ಒಳಪಡಿಸ್ಕೊಂಡು ಒಂದು ಕೂಂಬಿಂಗ್ ಅನ್ನು ಮಾಡ್ತಾ ಇದ್ದೇವೆ ಸೊ ಅದರಿಂದಾಗಿ ಎಲ್ಲಿ ಈ ರೀತಿ ಕಂಡು ಬಂದರೆ ಅವುಗಳನ್ನ ತೆರವುಗೊಳಿಸ್ತಕ್ಕಂಥದ್ದು ಮತ್ತೆ ಆ ತೋಟದ ಮಾಲೀಕರ ಮೇಲೆ ಕ್ರಮವನ್ನು ತೆಗೆದುಕೊಳ್ತದ್ದು ಮಾಡ್ತಾ ಇದ್ದೇವೆ